ಸಂಜೀವಿನಿ ಇದು ಜನ್ಮ ಜನ್ಮಾಂತರ. ನಮಸ್ಕಾರ, ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ನಮ್ಮ ಕಣ್ಣಿಗೆ ಕಂಡಿದ್ದಷ್ಟೇ ನಿಜ ಅಲ್ಲ, ಅನ್ಕೊಂಡಿದ್ದೆಲ್ಲ ಸತ್ಯನೂ ಅಲ್ಲ. ಆದರೆ ನಮ್ಮ ಜ್ಞಾನದ ಮಿತಿಗೆ ಮೀರಿದ ವಿಚಾರಗಳು ಈ ಜಗತ್ತಿನಲ್ಲಿ ಸಾಕಷ್ಟು ಇವೆ. ಅದರಲ್ಲಿ ಆತ್ಮ ಹಾಗೂ ಪುನರ್ಜನ್ಮದ ವಿಷಯವೂ ಒಂದು. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಆತ್ಮ ಚಿಕಿತ್ಸೆ ಎನ್ನುವ ವಿಶೇಷ ಪದ್ಧತಿಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಅವರ ಅನುಭವದ ಪ್ರಕಾರ 80% ಜನರ ದೇಹದಲ್ಲಿ ಬೇರೆ ಆತ್ಮಗಳು ಸೇರ್ಕೊಂಡಿವೆ. ಆತ್ಮಗಳು ಕಣ್ಣಿಗೆ ಕಾಣಿಸ್ತಾ ಇರೋದ್ರಿಂದ ಇವುಗಳ ವಿಚಾರದಲ್ಲಿ ತೀರ್ಮಾನಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ. ಕೆಲವರಿಗೆ ಆತ್ಮಗಳ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಆತ್ಮಗಳಿಗೆ ತಮಗಿಷ್ಟ ಬಂದ ದೇಹವನ್ನು ಸೇರ್ಕೊಳ್ಳುವಂತಹ ಶಕ್ತಿ ಇದೆಯಾ, ಅಥವಾ ಆ ದೇಹ ಹುಟ್ಟು ಬರೋವರೆಗೂ ಆತ್ಮಗಳು ಕಾಯ್ತಾ ಇರುತ್ತಾ? ಇದೆಂತ ಕುತೂಹಲಕಾರಿ ಪ್ರಶ್ನೆ ಅಲ್ವಾ? ಹಾಗಾದ್ರೆ ಈ ಕುತೂಹಲಕಾರಿ ಪ್ರಶ್ನೆಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅಂತ ಈಗ ನೋಡೋಣ. ಆತ್ಮಗಳು ಇಷ್ಟಪಟ್ಟು ಒಬ್ಬ ವ್ಯಕ್ತಿಯ ದೇಹವನ್ನು ಸೇರ್ತವೆ ಅನ್ನೋದು ನಿಜ. ಅದು ಹೇಗೆ ಅಂದರೆ, ನಾನು ಆಗಲೇ ಬೇರೆ ಪ್ರಶ್ನೆ ಉತ್ತರ ಕೊಟ್ಟ ಹಾಗೇ, ದೇಹದ ವಾಸನೆ ಹೊರಗಡೆ ಹೋಗೋದ್ರಿಂದ ಆ ದೇಹದ ಲೂಪೋಲ್ ಇದೆ ಅನ್ನೋದು ಒಂದು ಗೊತ್ತಾಗುತ್ತೆ. ಅದು ಒಂದು ಈಸಿ ಆಗುತ್ತೆ ದೇಹವನ್ನು ಸೇರ್ಕೊಳ್ಳೋದಕ್ಕೆ. ಒಂದು ವೇಳೆ ಆ ದೇಹದಿಂದ ವಾಸನೆ ಹೋಗ್ತಿಲ್ಲ, ದೇಹ ಇಂಟ್ಯಾಕ್ಟ್ ಆಗಿದೆ, ಆ ಆರೋದಲ್ಲಿ ವೀಕ್ ಇಲ್ಲ ಅಂದಾಗ, ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲೂ ಒಂದು ಒಳ್ಳೆ ಸಮಯ ಕೆಟ್ಟ ಸಮಯ ಅನ್ನೋದು ಇದ್ದೇ ಇರುತ್ತೆ. ಅಥವಾ ಅವರ ಗ್ರಹಗತಿಗಳು ಬದಲಾವಣೆ ಆದಾಗ ಆತನಲ್ಲಿ ಆ ವೀಕ್ನೆಸ್ ಬಂದೇ ಬರುತ್ತೆ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೋಸ್ಕರ ಕಾದುಕೊಂಡು ಜೊತೆಯಲ್ಲಿದ್ದು ದೇಹವನ್ನು ಸೇರುವಂಥ ಸಾಧ್ಯತೆಗಳು ಬೇಕಾದಷ್ಟಿದೆ. ಸೊ ಎಷ್ಟೋ ಜನ ಆತ್ಮಗಳು ಎಷ್ಟೋ ಜನಗಳಲ್ಲಿ ಇಷ್ಟಪಟ್ಟು ಸೇರ್ಕೊಳ್ತವೆ. ಅವ್ರು ನೋಡ್ಲಿಕ್ಕೆ ಸ್ವರದ್ರೂಪಿ ಆಗಿರಬಹುದು, ಅಥವಾ ಅವ್ರ ಟೇಸ್ಟ್ ಅಥವಾ ಅವ್ರ ಸ್ವಭಾವ ಅದಕ್ಕೆ ಹಿಡಿಸಿರ್ಬೋದು. ಆ ರೀತಿಯಾಗಿ ಆಗೋ ಸಾಧ್ಯತೆಗಳು ಖಂಡಿತ ಇದೆ. ಹಾಗೆಯೇ ಎಷ್ಟೋ ಸಮಯದಲ್ಲಿ ನಾನು ನೋಡಿದ್ದೀನಿ, ರಿವೆಂಜ್ ಅಥವಾ ಆ ದ್ವೇಷ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಆ ಆತ್ಮಗಳು ಜನ್ಮ ಜನ್ಮಾಂತರದವರೆಗೂ ವೆಯ್ಟ್ ಮಾಡಿ ಆ ವ್ಯಕ್ತಿ ಸತ್ತು ಮತ್ತೆ ಹುಟ್ಟಿ ಬರೋವರೆಗೂ ಕಾದು ಆ ದೇಹವನ್ನು ಸೇರಿ ತನ್ನ ಸೇಡನ್ನು ತೀರಿಸ್ಕೊಳ್ಳೋಂಥ ಘಟನೆಗಳನ್ನು ನಾನು ನೋಡಿದ್ದೀನಿ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥವರಲ್ಲಿ. ಹಾಗೇ ರಿವೆಂಜ್ ಬರೀ ದ್ವೇಷ ಅಂತಲೇ ಅಲ್ಲ, ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟು ಆ ವ್ಯಕ್ತಿ ತೀರ್ಕೊಂಡು ಮತ್ತೆ ಹುಟ್ಟಿ ಬರೋವರೆಗೂ ಕಾದು ಮತ್ತೆ ಆ ದೇಹವನ್ನು ಸೇರ್ಕೊಳ್ಳೋಂಥ ಸಂದರ್ಭಗಳನ್ನು ನಾನು ಕಂಡಿದ್ದೀನಿ. ಸೊ ಈ ಎರಡೂ ಪಾಸಿಬಿಲಿಟೀಸ್ ಖಂಡಿತ ಈ ಆತ್ಮಗಳಲ್ಲಿ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಜನ್ಮದಲ್ಲಿ ಇಬ್ಬರು ವ್ಯಕ್ತಿಗಳಲ್ಲಿ ಒಂದು ದ್ವೇಷ ಇರುತ್ತೆ, ಇಬ್ಬರು ಕಾಲಾನಂತರ ಇಬ್ಬರು ಸಾಯ್ತಾರೆ, ಅದರಲ್ಲಿ ಒಬ್ಬ ವ್ಯಕ್ತಿಗೆ ತನ್ನ ದ್ವೇಷನ ತೀರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿರಲ್ಲ. ಹೀಗಾಗಿ ಅವನೇನು ಮಾಡ್ತಾನೆ, ಅವನಲ್ಲಿ ಆ ದ್ವೇಷ ಅನ್ನುವಂತಹ ಒಂದು ಆ ಭಾವ ಏನಿರುತ್ತೆ ಕಂಪ್ಲೀಟಾಗಿ ಹಾಗೇನೆ ಕುದೀತಾ ಇರುತ್ತೆ. ಅಂದರೆ ಏನೇ ಆಗಲಿ ನಾನು ಸತ್ತ ಮೇಲಾದರೂ ನಿನ್ನನ್ನು ಬಿಡಲ್ಲ ಅಂತ ಎಷ್ಟು ಕೆಲವೊಬ್ಬರು ಹೇಳಿದ ಮಾತುಗಳನ್ನು ನೀವು ಕೇಳಿರ್ತೀರ. ಎಷ್ಟೇ ಜನ್ಮ ಜನ್ಮಾಂತರ ಆದರೂ ನಾನು ನಿನ್ನನ್ನು ಬಿಡಲ್ಲ, ನಾನು ನಿನ್ನ ಕಾಡ್ತೀನಿ ಅಂತ ಬಾಯಲ್ಲಿ ಮಾತಲ್ಲಿ ಹೇಳಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಆಸೆ, ಇದೊಂದು ದ್ವೇಷ ತೀರಿಸ್ಕೋಬೇಕು ಅನ್ನೋದು ಕೂಡ ಒಂದು ಆಸೆನೇ ತಾನೆ. ಯಾವಾಗ ಒಬ್ಬ ವ್ಯಕ್ತಿ ಸಾಯೋವಾಗ ತನ್ನಲ್ಲಿ ಬಹಳಷ್ಟು ಆ ಆಸೆಗಳು ಅಥವಾ ಆ ದ್ವೇಷನ ಹೊತ್ತು ಸಾಯ್ತಾನೆ, ಆವಾಗ ಆತ್ಮಕ್ಕೆ ತನ್ನ ಆ ಡೆನ್ಸಿಟಿ, ಆ ಸಾಂದ್ರತೆ ಏನಿರುತ್ತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಆತ್ಮ ಏನಾಗುತ್ತೆ, ಅದಕ್ಕೆ ಸೋರ್ಸಿಗೆ ಹೋಗ್ಲಿಕ್ಕಾಗಲ್ಲ. ಸೊ ತನ್ನ ದ್ವೇಷನ ತೀರಿಸ್ಕೊಳ್ಳೋದಕ್ಕೆ ಅದು ಕಾಲ ಕಳೀತಾನೆ, ಕಾಯ್ತಾ ಇರುತ್ತೆ. ಎಷ್ಟೇ ಜನ್ಮಗಳಾಗಲಿ ಈ ಇನ್ನೊಬ್ಬ ವ್ಯಕ್ತಿ ಸತ್ತು ಅವನು ಹುಟ್ಟಿ ಬರೋವರೆಗೂ ಆತ್ಮರೂಪದಲ್ಲೇ ಅದು ಕಾಯ್ತಾ ಇರುತ್ತೆ. ಈಗ ಅವನು ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿನೇ ಆಗಿರಲಿ ಅಥವಾ ಬೇರೆ ಇನ್ನೊಬ್ಬ ವ್ಯಕ್ತಿನೇ ಆಗಿರಲಿ, ಆತ ತೀರ್ಕೊಂಡು ಮತ್ತೆ ಅವನಿಗೆ ಪುನರ್ಜನ್ಮ ಸಿಗುತ್ತೆ. ಸೊ ಆ ವ್ಯಕ್ತಿ ಸತ್ತು ಅವನಿಗೆ ಪುನರ್ಜನ್ಮ ಸಿಗಲಿಲ್ಲ, ಈ ವ್ಯಕ್ತಿಗೆ ಹುಟ್ಟಿ ಮತ್ತೆ ಸತ್ತು ಮತ್ತೆ ಹುಟ್ಟಿ ಬಂದಿರ್ತಾನೆ. ಇದು ಹೇಗೆ ಸಾಧ್ಯ ಅಂದರೆ, ಆಗಲೇ ನಾನು ಹೇಳಿದ ಹಾಗೇ ಆ ಆಸೆ ಅನ್ನೋದು ವ್ಯಕ್ತಿಗೆ ಇದ್ದರೆ ಮಾತ್ರ ಆ ಆತ್ಮಕ್ಕೆ ಸಾಂದ್ರತೆ ಹೆಚ್ಚಾಗಿ ಅದು ಸೋರ್ಸಿಗೆ ಆ ಮುಕ್ತಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇದೊಂದೇ ಕಾರಣ, ಇನ್ನೇನಿಲ್ಲ. ವ್ಯಕ್ತಿ ಸಾಯೋವಾಗ ಯಾವುದೇ ರೀತಿಯಾದ ಆಸೆಗಳನ್ನು ಇಟ್ಕೊಳ್ದೇನೆ ಸಾವಿಗೆ ಸಿದ್ಧನಾಗಿ ಸಾಯ್ತಾನೋ ಅಂಥವರು ಇಮಿಡಿಯೇಟಾಗಿ ಸತ್ತ ನಂತರ ಆರಾಮಾಗಿ ಅವರು ಆ ಸೋರ್ಸ್, ನಾವೇನು ಆ ಮುಕ್ತಿ ಮಾರ್ಗ ಅಂತ ಏನು ಹೇಳ್ತೀವಿ, ಅದು ಹೊರಟೋಗ್ತಾನೆ, ಅವನಿಗೆ ಪುನರ್ಜನ್ಮ ಅನ್ನೋದು ಬಂದೇ ಬರುತ್ತೆ. ಹೀಗಾಗಿ ಯಾವುದೇ ಒಬ್ಬ ವ್ಯಕ್ತಿ, ಈಗಲೂ ಕೂಡ ಎಷ್ಟೋ ಜನ ನನ್ನನ್ನು ಕೇಳ್ತಾರೆ, ನಮಗೆ ಪ್ರೇತವಾಗಿ ಅಲಿಯೋದಕ್ಕೆ ನಮಗೆ ಇಷ್ಟ ಇಲ್ಲ, ನಾವು ಏನು ಮಾಡಬೇಕು, ಹಂಗಿದ್ರೆ ನಾವು ಸತ್ತ ಮೇಲೂ ಕೂಡ ನಾವು ಮುಕ್ತಿಗೆ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ವಾ ಅಂತ ಭಾಳಷ್ಟು ಜನ ಕೇಳ್ತಾರೆ ನನ್ನನ್ನು. ಎಲ್ಲರಿಗೂ ಇದೊಂದೇ ಉತ್ತರ,
ಮೊದಲಿನ ಈ ಸ್ವಲ್ಪ ಒಂದು 30-40-50 ವರ್ಷಗಳ ಹಿಂದೆನೆ ಹೋಗಿ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು, ತಾವು ತಮ್ಮ ರೆಸ್ಪಾನ್ಸಿಬಿಲಿಟಿ ಮಕ್ಕಳಿಗೆ ಮದುವೆ ಮಾಡಿ ತನ್ನ ಆಸ್ತಿ ಪಾಸ್ತಿಗಳನ್ನೆಲ್ಲ ಆ ಮಕ್ಕಳುಗಳಿಗೆಲ್ಲ ಬರ್ಕೊಟ್ಟು ಕೆಲಸ ಕಾರ್ಯಗಳನ್ನೆಲ್ಲ ಅವ್ರಿಗೆ ವಹಿಸಿ ನಾವು ತೀರ್ಥಯಾತ್ರೆಗೆ ಹೋಗಿ ಬಂದ್ಬಿಡ್ತೀವಪ್ಪ ಅಂತ ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು. ಅವ್ರು ಏನು ಮಾಡ್ತಾಯಿದ್ರು, ಕಾಡಿನ ಮಾರ್ಗದಲ್ಲೇ ಆಗಲಿ ಎಲ್ಲ ರೀತಿಯಲ್ಲೂ ಹೋಗೋವಾಗ ಮಧ್ಯದಲ್ಲಿ ಏನು ಬೇಕಿದ್ರು ಅನಾಹುತ ಆಗ್ಬೋದು, ವಾಪಸ್ ಬರ್ತೀನಿ ಅನ್ನೋದು ಗ್ಯಾರಂಟಿನೇ ಇರ್ತಿರಲಿಲ್ಲ ಮುಂಚೆ ತೀರ್ಥಯಾತ್ರೆ ಅಂದರೆ. ಅವ್ರ ರೆಸ್ಪಾನ್ಸಿಬಿಲಿಟಿನ ಮುಗಿದು ಬದುಕಿದ್ರು ಸರಿನೇ, ಬದುಕದೇ ಇದ್ದರೂ ಸರಿನೇ, ಆ ಭಗವಂತನ ಪಾದ ಸೇರಿಕೊಂಡ್ರೆ ಸಾಕು ನಾವು ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ಆಸೆಗಳನ್ನು ಬಿಟ್ಟು ಆ ಮುಕ್ತಿ ಮಾರ್ಗದ ಕಡೆಗೇ ಹೊರಡ್ತಾ ಇದ್ರು. ಆವಾಗ ಅವ್ರಿಗೇನಾಗುತ್ತೆ, ಮಧ್ಯದಲ್ಲಿ ಸಾವು ಬರಲಿ ಅಥವಾ ಧರ್ಮ ಭಗವಂತನ ದರ್ಶನ ಆದಮೇಲೆ ಆಗಲಿ ಅಥವಾ ಆಯುಷ್ ತೀರ್ ಸಾಯೋವಾಗ ಸಾವಿಗೆ ರೆಡಿಯಾಗಿ ಯಾವ ವ್ಯಕ್ತಿ ಸಾಯ್ತಾನೋ ಅವನು ಖಂಡಿತವಾಗೂ ಮುಕ್ತಿ ಮಾರ್ಗಕ್ಕೆ ಹೋಗ್ತಾನೆ. ಯಾವ ವ್ಯಕ್ತಿ ಹೆಚ್ಚು ಆಸೆಗಳು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಆಸ್ತಿ, ನಾನು ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ, ಯಾರು ಏನು ಮಾಡ್ತಾರೋ, ನನ್ನ ಮಕ್ಕಳೇ ಅದನ್ನು ಎಲ್ಲಿ ಹಾಳು ಮಾಡ್ಕೊಂಡ್ಬಿಡ್ತಾರೋ, ಕೊನೆಗೆ ನನ್ನ ಹೆಂಡತಿ ಇನ್ನೊಬ್ಬನ ಮದುವೆ ಆಗಿ ಅನ್ನ ಆಸ್ತಿಯೆಲ್ಲ ಅವನು ಇನ್ನೊಬ್ಬರ ಪಾಲಾಗುತ್ತೋ, ಏನೇನೋ ಬಹಳಷ್ಟು ರೀತಿಯಾಗಿ ಆ ಆಸೆಗಳನ್ನು ಅಥವಾ ಆ ಆತಂಕಗಳನ್ನು ಇಟ್ಕೊಂಡು ಎಲ್ಲಿ ಪೋಲಾಗ್ಬಿಡುತ್ತೋ ಅನ್ನೋ ಅದನ್ನು ಕಾಯ್ಕೊಂಡು ಕೂರೋ ಅಂತ ಆ್ಯಟಿಟ್ಯೂಡ್ ಏನಿರುತ್ತೆ, ಅಂಥ ಒಂದು ಸ್ವಭಾವ ಇಟ್ಕೊಂಡು ಯಾರು ತೀರ್ಕೋತಾರೋ ಅವರು ಖಂಡಿತವಾಗೂ ಮುಕ್ತಿಗೆ ಹೋಗಲ್ಲ. ಇದ್ರ ಈ ಆಸೆಗಳ ಹಿಂದೆಯೇ ತನ್ನ ಆತ್ಮದ ಸಾಂದ್ರತೆಯನ್ನು ಹೆಚ್ಚಿಸ್ಕೊಂಡು ಈ ಭೂಮಿ ಮೇಲೆ ಪ್ರೇತವಾಗಿ ಅಲಿತಾರೆ. ಸೊ ಖಂಡಿತವಾಗಿಯೂ ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನಿಮ್ಮ ಮಕ್ಕಳಿಗೆ ವಹಿಸಿ ಕೊನೆಯ ಹಂತದಲ್ಲಿ ಭಗವಂತನ ರಾಮಕೃಷ್ಣ ಅಂತ ಹೇಳ್ಕೊಂಡಿರುವಂತ ಹೇಳ್ತಾರಲ್ಲ, ಅದೇ ರೀತಿ ಸಾವಿಗೆ ಸಿದ್ಧವಾಗಿದ್ರೆ ಖಂಡಿತವಾಗಿ ಅವರು ಪ್ರೇತವಾಗಿ ಈ ಭೂಮಿ ಮೇಲೆ ಅಲಿಯೋದಿಲ್ಲ. ನಮ್ಮ ನಂಬಿಕೆಗೂ ಆತ್ಮದ ಇರುವಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾವು ನಂಬಿದ್ರು ನಂಬದೇ ಇದ್ರು ಆತ್ಮಗಳು ಇದ್ದೇ ಇರುತ್ತೆ. ಇದಕ್ಕೆ ಜಗತ್ತಿನಾದ್ಯಂತ ಸಾಕಷ್ಟು ಸಾಕ್ಷಿಗಳು ಇವೆ. ಹಾಗಾದ್ರೆ ಬೇರೆ ದೇಹವನ್ನ ಸೇರ್ಕೊಂಡ ಆತ್ಮಗಳಿಗೆ ನಿಜವಾಗ್ಲೂ ಮುಕ್ತಿ ಸಿಗುತ್ತಾ? ದೇಹವನ್ನ ಬಿಟ್ಟು ಹೋಗುವಂತ ಆತ್ಮಗಳು ಹಾಗಾದ್ರೆ ಎಲ್ಲಿಗೆ ಹೋಗುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. ಆತ್ಮ ಇರುವಿಕೆ ಅಂತೂ ನಿಜ, ನಾವು ನಂಬಲಿ ನಂಬದೇ ಇರಲಿ ಅದು ಅದ್ರ ಪಾಡಿಗೆ ಅದಿರುತ್ತೆ, ನಮ್ಮ ಪಾಡಿಗೆ ನಾವಿರ್ತೀವಿ, ಅದರಿಂದ ಆಗೋ ಸಮಸ್ಯೆಗಳು ಆಗ್ತಾನೆ ಇರುತ್ತೆ. ಸಮಸ್ಯೆಗಳು ಅರಿವಿಗೆ ಬಂದಾಗ ಅದು ಪರಿಹಾರಕ್ಕೆ ನಾವು ಅಲ್ದಾಡೋದೇನು ತಪ್ಪಲ್ಲ. ಹಾಗೆಯೇ ಈ ನಮ್ಮಲ್ಲಿ ಬಂದಾಗ ಈ ಆತ್ಮ ಇರುವಿಕೆಯನ್ನು ಕಂಡು ಅದಕ್ಕೆ ಮುಕ್ತಿ ಅಂತ ನಾವು ಕೊಡೋದು ಹೇಗೆ ಅಂದರೆ, ಆ ಆತ್ಮವನ್ನು ಈ ಬೆಕ್ಕನ್ನು ನಾವು ಹೇಗೆ ಕುತ್ತಿಗೆಯನ್ನು ಹಿಡಿದು ಹೊರಗಡೆಗೆ ಒಂದು ಕಡೆಗೆ ಬಿಡ್ತೀವಿ, ಆ ರೀತಿ ಈ ಆತ್ಮವನ್ನು ನಮ್ಮ ಒಂದು ಪವರಿಂದ ಅದನ್ನು ಹಿಡ್ಕೊಂಡು ಆ ಮುಕ್ತಿಗೆ ಕಂಪ್ಲೀಟಾಗಿ ತೊಗೊಂಡೋಗಿ ಡ್ರಾಪ್ ಮಾಡ್ತೀವಿ. ಮುಕ್ತಿ ಅಂದರೆ ಏನು ಅಂದರೆ ಅವನಿಗೆ ರೀಇನ್ಕಾರ್ನೇಷನ್ ಅಂದರೆ ಪುನರ್ಜನ್ಮಕ್ಕೆ ಅದನ್ನು ಡ್ರಾಪ್ ಮಾಡೋದ್ರಿಂದ ನಾವಲ್ಲಿಗೆ ಮುಕ್ತಿ ತಲುಪಿಸಿದ ತಕ್ಷಣ ಅವನಿಗೆ ಮುಂದಿನ ಜನ್ಮ ಓಪನ್ ಅಪ್ ಆಗುತ್ತೆ ಅವನಿಗೆ. ನೆಕ್ಸ್ಟ್ ಅವನಿಗೆ ಆ ಹಾದಿ ಓಪನ್ ಆಗಿ ಅವನು ಮುಂದಿನ ಜನ್ಮಕ್ಕೆ ಬರೋದರಿಂದ ಈ ಪ್ರೇತವಾಗಿ ಅಲಿತಕ್ಕಂಥ ಆ ಒಂದು ಜನ್ಮ ಅವನಿಗೆ ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಮುಂದೆ ಹೊಸ ಜನ್ಮ ಅನ್ನೋದು ಒಂದು ಹುಟ್ಟು ಬರುತ್ತೆ. ಈಗ ಒಬ್ಬ ವ್ಯಕ್ತಿ ಸತ್ತ ಕ್ಷಣವೇ ಸತ್ತ ಮೇಲೆ ಅದು ಏನಾಗುತ್ತೆ ಅನ್ನೋ ಪ್ರಶ್ನೆ ಬಂದಿದೆ. ಈಗ ಆ ವ್ಯಕ್ತಿ ಸತ್ತ ಮೇಲೆ ಆ ವ್ಯಕ್ತಿಗೆ ಯಾವುದೇ ರೀತಿಯಾದ ಆಸೆಗಳಿಲ್ಲ ಅಂದಾಗ ಆ ವ್ಯಕ್ತಿಯ ಆತ್ಮ ಬಹಳಷ್ಟು ಲೈಟ್ ಆಗಿರೋದ್ರಿಂದ ಅದು ಸಹಜವಾಗಿ ಮುಕ್ತಿ ಮಾರ್ಗಕ್ಕೆ ಅದಾಗೆ ಹೊರಟೋಗುತ್ತೆ, ಯಾವುದು ಆಸೆ ಇಲ್ಲದೇ ಇರೋದರಿಂದ. ಆ ಸರಳವಾಗಿ ಒಂದು ವೇಳೆ ವ್ಯಕ್ತಿಗೆ ಬಹಳಷ್ಟು ಆಸೆಗಳಿದ್ದಾಗ ಅದನ್ನು ಪೂರೈಕೆ ಆಗೋವರೆಗೂ ಅದು ಈ ಭೂಮಿ ಮೇಲೆ ಅಲಿತಾ ಇರುತ್ತೆ, ಪ್ರೇತವಾಗಿ ಅಲಿತಾ ಇರುತ್ತೆ. ಸೊ ನನ್ನಲ್ಲಿ ಒಂದಿಷ್ಟು ಬಹಳಷ್ಟು ಎಕ್ಸಾಂಪಲ್ಸ್ ಇದೆ. ಎಷ್ಟೋ ಜನ ಏನು ಮಾಡ್ತಾರೆ, ತೀರ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಫೋಟೋವನ್ನು ನನ್ನಲ್ಲಿ ತೊಗೊಂಡು ಬಂದು ಇದು ಈ ವ್ಯಕ್ತಿ ಇನ್ನೂ ಭೂಮಿ ಮೇಲೆ ಪ್ರೇತವಾಗಿ ಅಲಿತಿದಾರೋ ಇಲ್ಲವೋ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕೆ ಆ ರೀತಿ ಕೇಳ್ತಾರೆ ಅಂದರೆ, ಅವರಿಗೆ ಎಷ್ಟೋ ಜನಕ್ಕೆ ಬಹಳಷ್ಟು ಅನುಭವಗಳು ಆಗ್ತಿರುತ್ತೆ. ಅಂದರೆ ಆ ವ್ಯಕ್ತಿ ಸತ್ತ ಮೇಲೂ ಕೂಡ ಆ ಮನೆಯಲ್ಲೇ ಇದ್ದಂಗೆ ಅಥವಾ ಅವ್ರ ಜೊತೆಗೆ ಇದ್ದಂಗೆ ಅಥವಾ ಯಾವುದೋ ರೀತಿಯಾದ ಸಮಸ್ಯೆಯನ್ನು ಬಹಳಷ್ಟು ರೀತಿಯಾಗಿ ಕನಸಿನಲ್ಲಿ ಬಂದು ಯಾವುದೋ ಒಂದು ವಿಚಾರಗಳನ್ನು ಹೇಳ್ದಂಗೆ ಆ ರೀತಿಯಾಗಿ ಬಹಳಷ್ಟು ಅನುಭವಗಳನ್ನು ಅವುಗಳಿಗೆ ಆಗ್ತಿರುತ್ತೆ. ಅಥವಾ ಸಮಟೈಮ್ಸ್ ಏನಾಗುತ್ತೆ, ಈ ಮುಕ್ತಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡು ನನ್ನವರು ತೀರ್ಕೊಂಡಿದ್ದಾರೆ ಅವ್ರಿಗೆ ಮುಕ್ತಿ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೂ ಕೂಡ ಎಷ್ಟೋ ಜನ ಆ ಸತ್ತವರ್ತಕ್ಕಂಥ ಫೋಟೋವನ್ನು ತೊಗೊಂಡು ಬಂದು ನಮ್ಮಲ್ಲಿ ಕೇಳ್ತಾರೆ. ಇಲ್ಲಿ ಏನಾಗುತ್ತೆ, ಬದುಕಿದ ವ್ಯಕ್ತಿಯನ್ನೇ ಕರ್ಕೊಂಬರಲಿ ಅಥವಾ ಸತ್ತ ವ್ಯಕ್ತಿ ಫೋಟೋನೇ ತೊಗೊಂಡ್ಬರಲಿ ಅಥವಾ ಬದುಕಿರ್ತಕ್ಕಂಥ ವ್ಯಕ್ತಿ ಬರ್ದೇ ಬರೀ ಫೋಟೋನೇ ತೊಗೊಂಡು ಬಂದರು, ಆ ವ್ಯಕ್ತಿ ಬಗ್ಗೆ ನಾವೇನನ್ನೂ ಕೇಳಲ್ಲ, ಬದುಕಿರೋ ವ್ಯಕ್ತಿ ಬಗ್ಗೆನೂ ಕೇಳಲ್ಲ, ಸತ್ತಿರೋ ವ್ಯಕ್ತಿ ಬಗ್ಗೆನೂ ನಾವೇನೂ ಕೇಳಲ್ಲ. ನಾವೇನು ಮಾಡ್ತೀವಿ, ಆ ಫೋಟೋ ಮೂಲಕ ಆ ವ್ಯಕ್ತಿ ಐಡೆಂಟಿಟಿಯನ್ನು ತೊಗೊಂಡು ಆ ಆತ್ಮವನ್ನು ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯ ದೇಹಕ್ಕೆ ವರ್ಗಾವಣೆ ಮಾಡಿಕೊಂಡು ಆ ವ್ಯಕ್ತಿ ಬದುಕಿದಾಗ ಇಲ್ಲಿ ವರ್ಗಾವಣೆ ಅಂದಾಗ ಇಲ್ಲೊಂದು ಏನು ಬರುತ್ತೆ, ಸತ್ತ ವ್ಯಕ್ತಿಯ ಆತ್ಮವನ್ನು ನಾವು ಏನು ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿ ದೇಹಕ್ಕೆ ವರ್ಗಾವಣೆ ಮಾಡೋ ಪ್ರಯತ್ನದಲ್ಲಿ ಇಲ್ಲಿ ಒಂದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ ಸತ್ತ ವ್ಯಕ್ತಿಯ ಆತ್ಮ ಈ ಭೂಮಿ ಮೇಲೆ ಪ್ರೇತವಾಗಿ ಅಲಿತಾ ಇದ್ದರೆ ಮಾತ್ರ ಆತ್ಮ ನಮ್ಮ ಕೈಗೆ ಸಿಗುತ್ತೆ. ಒಂದು ವೇಳೆ ಆ ವ್ಯಕ್ತಿಗೆ ಆಲ್ರೆಡಿ ಮುಕ್ತಿ ಸಿಕ್ಕಿಬಿಟ್ಟಿದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿ ಆತ್ಮನ ನಾವು ತಗೊಂಡು ಈ ದೇಹಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಅದರ ಎಕ್ಸಿಸ್ಟೆನ್ಸ್, ಅದರ ಇರುವಿಕೆ ಅಲ್ಲಿ ಇರೋದಿಲ್ಲ.
ಅದಕ್ಕೆ ಆಲ್ರೆಡಿ ಮುಕ್ತಿ ಸಿಕ್ಕಾಗಿರುತ್ತೆ, ಅದಕ್ಕೆ ಬೇರೆ ಜನ್ಮ ಬಂದಿರುತ್ತೋ ಅಥವಾ ಇನ್ನೂ ಬಂದಿರಲ್ವೋ ಏನೋ ನಡೆದಿರುತ್ತೆ ಅಲ್ಲಿ. ಬಟ್ ಆ ಭೂಮಿ ಮೇಲೆ ಪ್ರೇತವಾಗುವಂಥದ್ದು ಖಂಡಿತ ಇರಲ್ಲ. ಆತ್ಮ ಭೂಮಿ ಮೇಲೆ ಪ್ರೇತವಾಗಿ ಅಲಿತಿಲ್ಲ ಅಂದರೆ ಖಂಡಿತವಾಗ ನಾವು ಆ ವ್ಯಕ್ತಿಯ ಬಗ್ಗೆ ಏನನ್ನು ಹೇಳಲಿಕ್ಕೆ ಆಗೋದಿಲ್ಲ. ವಿಚಾರವೇ ನಿಮಗೆ ಸಿಗಲ್ಲ. ಆ ವ್ಯಕ್ತಿ ಬದುಕಿದಾಗ ಹೇಗಿದ್ದರು, ಯಾವ ರೀತಿಯ ಸಮಸ್ಯೆಯಲ್ಲಿ ಬಳಲ್ತಿದ್ರು, ಅವ್ರು ಯಾವ ರೀತಿಯ ಸಾವಾಯಿತು, ಏನೇ ಆಗಲಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ಆತ್ಮ ಭೂಮಿ ಮೇಲೆ ಪ್ರೇತವಾಗಿ ಅಲಿತಾ ಇದ್ದಿದ್ದು ನಿಜ ಆದರೆ ನಮಗೆ ಆತ್ಮ ಕೈಗೆ ಸಿಗುತ್ತೆ. ಅದನ್ನು ನಾವು ಬೇರೆ ಒಬ್ಬ ದೇಹಕ್ಕೆ ವರ್ಗಾವಣೆ ಮಾಡಿ ಆ ವ್ಯಕ್ತಿ ಬದುಕಿದಾಗ ಯಾವ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಿದ್ದ, ಅವನ ಸ್ವಭಾವ ಏನು, ಅವನಿಗೆ ಯಾವ್ಯಾವ ರೀತಿಯಾದ ಸಮಸ್ಯೆ, ಎಷ್ಟು ವರ್ಷದಿಂದ ಅನುಭವಿಸ್ತಾ ಇದ್ದರು, ಸಾಯೋ ಮೂಮೆಂಟಲ್ಲಿ ಯಾವ ರೀತಿ ಅವರಿಗೆ ಸಾವು ಬಂತು ಅಂದರೆ ದೈಹಿಕವಾಗಿ ಯಾವ ರೀತಿ ಅವರಿಗೆ ಆಂತರಿಕವಾಗಿ ಯಾವ ರೀತಿಯ ಸಮಸ್ಯೆ ಆಗ್ತಿತ್ತು, ಅವರು ಯಾವ್ಯಾವ ರೀತಿಯ ನೋವನ್ನು ಅನುಭವಿಸ್ತಿದ್ರು ದೈಹಿಕವಾಗಿ ಮಾನಸಿಕವಾಗಿ, ಅದನ್ನೆಲ್ಲ ನಾವೇ ರಿವೀಲ್ ಮಾಡ್ತೀವಿ ನಿಮ್ಮನ್ನು ಕೇಳ್ದೇ. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮವ್ರದ್ದೇ ಅದು ಆತ್ಮ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ನಿಮಗೆಲ್ಲ ಹೇಳಿ ನಿಮಗೆ ಸಮಾಧಾನ ಆದಮೇಲೆ ಆ ವ್ಯಕ್ತಿಯನ್ನು ಆ ಆತ್ಮವನ್ನು ಕಂಪ್ಲೀಟಾಗಿ ಮುಕ್ತಿಗೆ ಕರ್ಕೊಂಡು ಹೋಗಿ ನಾವು ಡ್ರಾಪ್ ಮಾಡಿ ಅದನ್ನು ಕ್ಲೋಸ್ ಮಾಡೋದ್ರಿಂದ ಆ ವ್ಯಕ್ತಿಗೆ ಮುಕ್ತಿ ಸಿಗುತ್ತೆ, ಮುಂದಿನ ಜನ್ಮ ಅವನಿಗೆ ಓಪನ್ ಅಪ್ ಆಗುತ್ತೆ. ಹಾಗೆಯೇ ಇಲ್ಲಿ ಮನೆಯಲ್ಲಿರ್ತಕ್ಕಂಥ ತನ್ನವರಿಗೆ ಅವರಿಂದ ಏನು ಅನುಭವ ಆಗ್ತಿತ್ತು, ಪದೇ ಪದೇ ಕನಸಿಗೆ ಬರ್ತಾ ಇರೋದು ಏನಿತ್ತು, ಅದು ಕಾಲಕ್ರಮೇಣ ಕಂಪ್ಲೀಟಾಗಿ ನಿಂತು ಹೋಗುತ್ತೆ. ಅಲ್ಲಿ ಅವರಿಗೆ ಕ್ಲಾರಿಟಿ ಸಿಗುತ್ತೆ, ಹೌದು ಇದು ಮುಕ್ತಿ ಸಿಕ್ಕಿರೋದು ನಿಜ ಅನ್ನೋದು ಕಂಡು ಬರುತ್ತೆ. ವೀಕ್ಷಕರೇ, ಈಗ ಒಂದು ವಿರಾಮ. ವಿರಾಮದ ನಂತರ ಆತ್ಮ ಚಿಕಿತ್ಸೆಯ ಒಂದು ಕುತೂಹಲಕಾರಿ ವಿಧಾನವನ್ನ ನೋಡೋಣ. ಕಾಯ್ತಾ ಇರಿ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ವಿರಾಮದ ನಂತರ ಮತ್ತೆ ಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ಆತ್ಮ ಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೆ ಕೊನೆ ಹಂತದಲ್ಲಿ ಬರೋರೇ ಜಾಸ್ತಿ, ಹಾಗಾಗಿ ಬರುವಾಗಲೇ ಸಾಕಷ್ಟು ತಡವಾಗಿರುತ್ತೆ. ಪರಿಣಾಮ ಅವರ ಸಮಸ್ಯೆ ಪರಿಹಾರ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈಗ ಸಮಸ್ಯೆ ಇರುವ ಒಬ್ಬರ ಚಿಕಿತ್ಸೆ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಸುಜಾತ, ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಮ್ಮ? ಮಾನಸಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಗುರುಗಳವರು. ತುಂಬ ಟೆನ್ಷನ್ ಆಗುತ್ತೆ, ತುಂಬ ಸಿಟ್ಟು ಬರುತ್ತೆ. ಬೇಡದೇ ಇರೋ ಕಾರಣಕ್ಕೆಲ್ಲ ಸಾಕಷ್ಟು ಸಿಟ್ಟು ಬರುತ್ತೆ ಅವ್ರಿಗೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಸಿಟ್ಟು ಬರುತ್ತೆ. ಒಂದೊಂದ್ಸರಿ ಯಾವುದಕ್ಕೂ ಕಾರಣನೇ ಇರೋದಿಲ್ಲ, ಯಾಕಂದರೆ ಆಂತರಿಕವಾಗಿ ಅಷ್ಟೊಂದು ಪ್ರೊವೋಕ್ ಆಗ್ತಾ ಇದೆ, ಪ್ರಚೋದನೆ ಜಾಸ್ತಿ ಆಗ್ತಾ ಇರೋದ್ರಿಂದ ಸಡನ್ನಾಗಿ ಸಿಟ್ಟು ಸಿಟ್ಕೊಂಡು ಮಾಡ್ಕೋತಾರೆ, ವ್ಯತಿರಿಕ್ತವಾಗಿ ಬಿಹೇವ್ ಮಾಡ್ತಾರೆ, ತೀಕ್ಷ್ಣವಾಗಿ ಮಾತಾಡ್ತಾರೆ. ಅವ್ರ ಸ್ವಭಾವನೇ ಅಲ್ಲ ಅದು. ನಿಜನಾ? ತುಂಬ ಸಿಟ್ಟು ಮಾಡ್ಕೋತೀರಾ, ಬೇಗ ಟೆನ್ಷನ್ ಆಗ್ಬಿಡುತ್ತೆ, ವಿಪರೀತ ಜೋರಾಗಿ ಮಾತಾಡ್ತೀರಾ. ಎಷ್ಟೋ ಸರಿ ಒಬ್ಬರೇ ಕುತ್ಕೊಂಡು ಹತ್ತಿದ್ದಂಥ ಸಂದರ್ಭಗಳು ಇದೆ, ಯಾಕೆಂದರೆ ಅವ್ರದ್ದಲ್ಲದ ಸ್ವಭಾವನ ರೂಢಿಸ್ಕೋತಾ ಇದ್ದಾರೆ. ಅದು ಅವ್ರಿಗೆ ಏನಾಗ್ತಿದೆ ತಡೆಯೋದಕ್ಕೆ ಮಾರ್ಗ ಗೊತ್ತಾಗ್ತಾ ಇಲ್ಲ, ಬಂದ್ಬಿಡುತ್ತೆ ಆ ರೀತಿ ಸಿಚುಯೇಷನ್ನು ಕ್ರಿಯೇಟ್ ಆಗಿಬಿಟ್ಟಿರುತ್ತೆ, ಅದರಿಂದ ಆಚೆ ಬರಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತು, ಬಟ್ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ದಾರಿ ಸಿಗ್ತಾ ಇಲ್ಲ ಅವ್ರುಗಳು. ಹೌದಾ? ಇದರಿಂದ ಏನಾಗ್ತಿದೆ, ಯಾವುದೇ ಒಂದು ಸಂಬಂಧಗಳಲ್ಲಿ ಗಟ್ಟಿತನ ಇಲ್ಲ. ಮನೆ ಸಂಸಾರ ವಿಚಾರದಲ್ಲಿ ಇರ್ಬೋದು, ಸ್ನೇಹಿತರ ವಿಚಾರದಲ್ಲಿರ್ಬೋದು, ಬಂಧು ಬಳಗಗಳ ವಿಚಾರಗಳಲ್ಲಿ ಇರ್ಬೋದು, ಇಲ್ಲ ತುಂಬ ಇವರನ್ನ ಹತ್ತಿರದಿಂದ ನೋಡಿರೋದಂಥ ವ್ಯಕ್ತಿಗಳ ವಿಚಾರದಲ್ಲಿ ಇರ್ಬೋದು, ಒಂದು ತುಂಬ ಮನಸ್ತಾಪಗಳು ಬರುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಯಾಕಂದರೆ ಇವ್ರದ್ದು ಒಂದು ನಿಮಿಷ ಮನಸ್ಥಿತಿ ಇದ್ದಂಗೆ ಇನ್ನೊಂದು ನಿಮಿಷ ಇರಲಿಕ್ಕೆ ಆಗೋದಿಲ್ಲ. ತುಂಬ ಚಂಚಲವಾದಂಥ ಮನಸ್ಥಿತಿ ಗುರುಗಳ ಮೂಡ್ ಸ್ವಿಂಗಿಂಗ್ ಜಾಸ್ತಿ ಇದೆ. ಇದು ಮಾನಸಿಕವಾಗಿ ಅನುಭವಿಸ್ತಾ ಇರುವಂಥ ಸಮಸ್ಯೆ. ಇನ್ನು ದೈಹಿಕವಾಗಿ ಹೇಳಬೇಕು ಅಂದರೆ, ಫಸ್ಟು ಇವರು ಇಷ್ಟೊಂದು ಕಪ್ಪಿರಲಿಲ್ಲ ಗುರುಗಳೆ, ಸಾಕಷ್ಟು ಕಪ್ಪೇರಿದ್ದಾರೆ ಇವರು, ತುಂಬ ಲಕ್ಷಣವಾಗಿದ್ದರು. ಈ ನಡುವೆ ಸಾಕಷ್ಟು ಕಪ್ಪೇರಿದ್ದಾರೆ, ಮೈಕೈ ಎಲ್ಲ ತುಂಬ ನೋವು ಜಾಸ್ತಿ ಆಗುತ್ತೆ, ಸೆಳೆತ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ, ನರಗಳಿಗೆ ಸಾಕಷ್ಟು ಬಲ ಇಲ್ಲ ಇವಾಗ, ಮೊದಲಷ್ಟು ಚುರುಕಾಗಿ ಕೆಲಸ ಕಾರ್ಯನೂ ಮಾಡೋಕ್ಕಾಗ್ತಾ ಇಲ್ಲ ಈ ನಡುವೆ ಅವ್ರಿಗೆ. ಹೌದಾ? ಅಂದರೆ ಮೈಯಲ್ಲಿ ಕಪ್ಪೇರಿರೋದು ನಿಜನ, ಮುಖದಲ್ಲಿ ಕಪ್ಪೇರಿರೋದು ನಿಜ, ಈ ಬಣ್ಣ ಇರಲಿಲ್ಲ ನೀವು ಇನ್ನೂ ಫೇರ್ ಆಗಿದ್ದರೆ. ಓಕೆ, ಅದ್ರ ಜೊತೇಲಿ ಮೈಕೈ ನೋವುಗಳೆಲ್ಲ ಹೆಚ್ಚಾಗಿದೆ ಈಗ. ಓಕೆ, ಇದರಿಂದ ಏನಾಗ್ತಿದೆ ಅವ್ರಿಗೆ, ಒಂದು ದೇಹ ಮಾತ್ರ ಕೂತಿರುತ್ತೆ, ಅಂದರೆ ದೇಹ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಮನಸ್ಸು ಮಾತ್ರ ತುಂಬ ಹೋಗ್ತಾ ಇರುತ್ತೆ, ಯೋಚನೆ ಜಾಸ್ತಿ ಆಗ್ತಾ ಇರುತ್ತೆ, ಮರೆತು ಹೋಗ್ತಾ ಇದ್ದಾರೆ, ಕಳೆದು ಹೋಗ್ತಿದ್ದಾರೆ, ಕೂತ್ ಜಾಗದಲ್ಲಿ ಕಳೆದು ಹೋಗ್ತಾ ಇದ್ದಾರೆ, ಅವರು ಕೆಟ್ಟ ಆಲೋಚನೆಗಳಿಂದನೇ ಹೊಟ್ಟೋಗುವಂಥ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ ಗುರುಗಳೇ. ಅಂದರೆ ಕೂತಲ್ಲೇ ಕೂತಿರ್ತೀರ, ಬಟ್ ಮನಸ್ಸು ಮಾತ್ರ ಓಡ್ತಿರುತ್ತೆ ವಿಚಾರಗಳ ಹಿಂದೆ, ಕಂಟ್ರೋಲೇ ಇರಲ್ಲ. ಅಂದರೆ ಮೈ ಮರೆಯುವಷ್ಟು ಆಳವಾಗಿ ಮುಳುಗ್ಬಿಟ್ಟಿರ್ತೀರ ಯೋಚನೆಯಲ್ಲಿ. ಈ ರೀತಿಯಾದಂಥ ವ್ಯತ್ಯಾಸಗಳಾಗಿರೋದ್ರಿಂದ ಸಂಸಾರದಲ್ಲಿ ಒಂದು ಚೂರು ಕೂಡ ಏನು ಸಾಮರಸ್ಯ ಇಲ್ಲದೆ ಇರೋಂಗೆ ಆಗ್ಬಿಟ್ಟಿದೆ ಗುರುಗಳೇ.
ಸಿಟ್ಟು ಯಾವಾಗ ಜಾಸ್ತಿ ಆಗುತ್ತೆ ಅವ್ರಿಗೆ ಮೈಂಡ್ ಬಾಡಿ ಕಂಟ್ರೋಲ್ ಇರೋಲ್ಲ, ನಡುಕ್ತಾರೆ, ತುಂಬ ಶೇಕ್ ಆಗ್ತಾರೆ ಗುರುಗಳೇ. ಅದು ಏನಕ್ಕೆ ಅಂದರೆ ಅವ್ರಿಗೆ ನರ್ವಸ್ ವೀಕ್ನೆಸ್ಸು ಅಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆ ಗುರುಗಳೇ. ನರದವ್ರ ಬಲತೆ ಜಾಸ್ತಿ ಆಗೋಗಿರೋದ್ರಿಂದ ಅವ್ರಿಗೆ ಈ ರೀತಿಯಾದಂಥ ವ್ಯತ್ಯಾಸಗಳು ಸಾಕಷ್ಟು ಆಗ್ತಾಯಿದೆ. ದೇಹದೊಳಗೆ ರಕ್ತ ಪರಿಚಲನೆ ಅವಾಗ ತುಂಬ ಜೋರಾಗತ್ತೆ ಅವ್ರಿಗೆ, ಅದು ಆಂತರಿಕವಾಗಿ ಹೀಟ್ ಕ್ರಿಯೇಟ್ ಆಗೋದು ಚೆನ್ನಾಗಿ ಗೊತ್ತಾಗುತ್ತೆ ಗುರುಗಳೇ. ಅಂದರೆ ಈಗ ನೀವು ಊಟ ತಿಂಡಿ ಮಾಡೋದು ನಿಮಗೆ ದೇಹಕ್ಕೆ ಒಗ್ತಾ ಇಲ್ಲ ಅಂದರೆ ಎನರ್ಜಿ ಕನ್ವರ್ಷನ್ ಆಗಿ ಬ್ಲಡ್ ಪ್ರೊಡಕ್ಷನ್ ಆಗ್ತಿಲ್ಲ, ಹೀಗಾಗಿ ಕಂಪ್ಲೀಟ್ ಬಾಡಿಲಿ ನರ್ವ್ ಸಿಸ್ಟಮ್ ಬರ್ತಿದೆ. ಸೊ ಸಿಟ್ಟು ಸಿಡ್ಕು ಬಂದಾಗ ಒಂಥರ ಕಿವಿಯೆಲ್ಲ ಬೆಚ್ಚಿಗಾಗಿ ಮೈಯೆಲ್ಲ ಒಂಥರ ನಡ್ಕ ಶುರು ಆಗ್ಬಿಟ್ಟು ನಿಮ್ಮನ್ನು ನೀವು ಹಿಡ್ಕೊಳ್ಲಿಕ್ಕೆ ಆಗಲ್ಲ, ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಅಷ್ಟು ಆ ರೀತಿಯಾದ ಸ್ಥಿತಿ ಬರುತ್ತೆ. ನಿಜನಾ? ಸಂದರ್ಭ ಆದಮೇಲೆ ಸಾಕಷ್ಟು ಸುಸ್ತಾಗ್ಬಿಡುತ್ತೆ, ತಲೆ ಸುತ್ತು ಕೂತ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ, ಮೈಯೆಲ್ಲ ಬೆವ್ತೋಗಿರುತ್ತೆ, ಅಷ್ಟು ಸುಸ್ತಾಗ್ಬಿಟ್ಟಿರುತ್ತೆ ಗುರುಗಳು. ಅಂದರೆ ತಲೆನೂ ಸುತ್ತುತ್ತೆ ಆ ಸಂದರ್ಭದಲ್ಲಿ, ತಲೆ ನೋವು ಬಂದು ಸುತ್ತು ಬಂದು ಕೂತ್ಕೊಂಡ್ಬಿಡ್ಬೇಕು. ಹಾಸ್ಪಿಟ್ಲಿಗೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ತೋರಿಸ್ಲಿಕ್ಕೆ, ಅದರಿಂದ ಆಚೆ ಬರಲಿಕ್ಕೆ, ಅದರಿಂದ ಅದು ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ, ಬಟ್ ಯಾವುದೇ ರೀತಿಯಾದಂಥ ಏನು ಟ್ರೀಟ್ಮೆಂಟು ವರ್ಕ್ ಆಗ್ತಾಯಿಲ್ಲ ಗುರುಗಳು ಅವ್ರಿಗೆ. ಅಂದರೆ ಈ ದೇಹದ ಬಾಧೆಗೆ, ತಲೆನೋವಿಗೆ, ಈ ಸುಸ್ತು ಆಯಾಸಕ್ಕೆಲ್ಲ ನೀವು ಭಾಳಷ್ಟು ಮೆಡಿಕಲಲ್ಲಿ ತೋರಿಸಿದ್ದೀರಾ? ಸ್ಕ್ಯಾನಿಂಗ್ ಅದು ಎಲ್ಲ ಮಾಡಿಸಿದ್ವಿ. ಸ್ಕ್ಯಾನಿಂಗು ಮಾಡಿಸಿದ್ದೀರಾ? ಏನಂತ ಬಂತು ರಿಪೋರ್ಟ್? ನಾರ್ಮಲ್, ಏನೂ ಸಮಸ್ಯೆ ಇಲ್ಲ. ಬಟ್ ನೀವು ಅನುಭವಿಸ್ತಿದ್ದೀರಾ? ಬೇರೆ ಏನೇನು ಪ್ರಯತ್ನ ಮಾಡಿದ್ರೆ? ಗುಳಿಗೆ ತೋತಿತ್ತು ಜಾಸ್ತಿ, ಟ್ಯಾಬ್ಲೆಟ್ಸ್ ಕೊಡ್ತಿತ್ತು, ದಿನ 8-10 ಟ್ಯಾಬ್ಲೆಟ್ಸ್ ನೋಡ್ತಿದ್ದೆ. 8-10 ಟ್ಯಾಬ್ಲೆಟ್ಸ್ ನೋಡ್ತಿದ್ರೆ ತಡೆಯೋಕ್ಕಾಗಲ್ಲ ತಲೆನೋವು. ಬಟ್ ಏನಾದ್ರು ಉಪಯೋಗಕ್ಕೆ ಬಂತ? ತೊಗೊಂಡ ಒಂದೆರಡು ತಾಸು ಏನೋ ಸ್ವಲ್ಪ ಸಮಾಧಾನ ಅನಿಸ್ತಿತ್ತು, ಮತ್ತೆ ಒಂದೆರಡು ಅವರ್ ಓಕೆ ಅನ್ಸುತ್ತೆ, ಮತ್ತೆ ಯಥಾ ಪ್ರಕಾರ ಶುರು ಆಗ್ತಾ ಇತ್ತು. ಇದರಿಂದ ಏನಾಗ್ತಿದೆ, ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಇರಲಿಲ್ಲ, ಇವಾಗ ಗ್ಯಾಸ್ಟ್ರೈಟಿಸು ಬಂದ್ಬಿಟ್ಟಿದೆ ಇವಾಗ. ಹಾಗಾಗಿ ಏನು ಒಂಚೂರು ಊಟ ತಿಂದರೆ ಸಾಕು, ದೇಹ ಎಲ್ಲ ಉರಿಯತ್ತೆ, ಹೊಟ್ಟೆ ಅಂತೂ ತುಂಬ ಉರಿಯತ್ತೆ. ಸೊ ಅದನ್ನು ಶಮನ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅವ್ರಿಗೆ. ಜಾಸ್ತಿ ಹೊತ್ತು ಊಟ ತಿಂಡಿ ಒಂದು ಸ್ವಲ್ಪಕ್ಕೆ ಒಂದು ಎರಡು ತುತ್ತು ತಿನ್ನೋ ಅಷ್ಟರೊಳಗೆ ಸಾಕಾಗೋಗುತ್ತೆ, ಆ ರೀತಿ ಆಗ್ತಾ ಇದೆ. ಸೊ ಊಟ ತಿಂಡಿ ದೇಹಕ್ಕೂ ಸರಿಯಾಗಿ ಹೋಗ್ತಾ ಇಲ್ಲ ಅವ್ರಿಗೆ ಈಗ, ಅದರಿಂದ ನಿಶಕ್ತಿತನ ತುಂಬ ಜಾಸ್ತಿ ಕಾಡ್ತಾ ಇದೆ. ಇದು ಇವರ ಸಮಸ್ಯೆಗಳು. ಈಗ ಇವ್ರು ಹೇಳಿದ್ದೆಲ್ಲ ನಿಮ್ಮ ಸಮಸ್ಯೆಗಳು ನಿಜಾನಾ? ನೀವು ಅನುಭವಿಸ್ತಾ ಇರೋದು ಹೌದಾ? ಈಗ ಒಂದು ಹಾಸ್ಪಿಟಲ್ ರೀತಿಯಲ್ಲಿ ಚೆಕ್ ಮಾಡಿದ್ದೀರಿ, ಸೊ ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಿದೆ. ಬೇರೆ ಇನ್ನು ಯಾವುದಾದ್ರೂ ಪ್ರಯತ್ನಗಳನ್ನು ಮಾಡಿದ್ದೀರಾ ಇದ್ರ ಪರಿಹಾರಕ್ಕೆ? ಓಕೆ, ದೇವಸ್ಥಾನದಲ್ಲಿ ಏನಾದ್ರು ಕಂಡು ಬಂತ ಇದು ಯಾಕೆ ಹೀಗೆ ಅಂತ? ಏನು ಗೊತ್ತಾಗಲಿಲ್ಲ. ಓಕೆ, ಬಟ್ ಯಾವ ಪರಿಹಾರ ಸಿಕ್ಕಿಲ್ಲ. ಸರಿ, ಏನು ಕಾರಣ ಇದು? ಕಾರಣ ಇವ್ರಿಗೆ ಮಾಟ ಆಗಿದೆ ಗುರುಗಳ ಅವ್ರಿಗೆ, ಮಾಟ ಆಗಿ 12 ವರ್ಷ ಆಗಿದೆ ಅವ್ರಿಗೆ, ಬಟ್ ಮದ್ದು ಬಿದ್ದು 16 ವರ್ಷ ಆಗಿದೆ ಗುರುಗಳ ಅವ್ರಿಗೆ. ಇವ್ರಿಗೆ ಈ ಸಮಸ್ಯೆಗಳು ಅಂತ ಶುರುವಾಗಿದ್ದು 11 ವರ್ಷದಿಂದ ಈಚೆಗೆ ಶುರುವಾಯಿತು. ಅದನ್ನು ಇವರು ಅದನ್ನು ಅಷ್ಟೊಂದು ಗ್ರಹಣ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ಅದು ಸ್ವಾಭಾವಿಕವಾಗಿಯೂ ಇವ್ರದ್ದು ಸ್ವಲ್ಪ ಸಮಸ್ಯೆಗಳು ಇತ್ತು, ಅದನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಈಗ 7 ವರ್ಷದಿಂದ ಈಚೆಗೆ ಯಾವಾಗ ಆತ್ಮ ದೇಹಕ್ಕೆ ಒಂದು ಬಂತು, ಅಂದರೆ ಒಂದು ನಾನ್ ಕನೆಕ್ಟಿಂಗ್ ಸೋಲ್ ಯಾವಾಗ ಬಂತು, ಅವಾಗಿಂದ ಸ್ವಲ್ಪ ಎಲ್ಲ ವ್ಯತ್ಯಾಸಗಳು ಜಾಸ್ತಿ ಆಗಲಿಕ್ಕೆ ಶುರುವಾಯಿತು ಗುರುಗಳ. ಹೌದಾ? ಕಳೆದ 7 ವರ್ಷದಿಂದ ಹೆಚ್ಚಾಗಿರೋದು. ಹೌದು. ಇದರಿಂದ ಏನಾಗ್ತಿದೆ, ಇವರೊಬ್ಬರಿಗೆ ಸಮಸ್ಯೆ ಅನ್ನೋದಕ್ಕಿಂತ ಮನೆಯವ್ರು ಎಲ್ಲರಿಗೂ ಒಂದು ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿ ಬರ್ತಿದೆ. ಏನು ಮನಃಶಾಂತಿ ಕದಡೋಗಿದೆ, ಮನಸ್ಸಿನ ಮನೆಯಲ್ಲಿ ನೆಮ್ಮದಿ ಇಲ್ಲ, ಒಂದಲ್ಲ ಒಂದು ರೀತಿಯಾದಂಥ ವ್ಯತ್ಯಾಸಗಳು ಆಗ್ತಾನೆ ಇದೆ ಗುರುಗಳು. ಎಷ್ಟು ಜನ ಇದ್ದೀರ ಅಮ್ಮ ಮನೆಯಲ್ಲಿ? ದೊಡ್ಡ 7 ಜನಕ್ಕೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದೆ. ಅದೇನು ನೋಡೋದು, ಇವರ ಸಂಬಂಧಿತ ಸಮಸ್ಯೆ ಅವರು ಎಲ್ಲರನ್ನು ಕಾಡ್ತಿದೆಯೋ, ಅಥವಾ ಈ ಒಂದೇ ಸಮಸ್ಯೆ ಎಲ್ಲರಿಗೂ ಆವರಿಸ್ಕೊಂಡಿದೆಯೋ, ಅಥವಾ ಅವರವರದೇ ಆದ ಸಮಸ್ಯೆಗಳಿದೆ? ಸ್ವಲ್ಪ ಮಟ್ಟಿಗೆ ಇವ್ರದ್ದು ಸಮಸ್ಯೆ ಜೊತೆಗೆ ಇದೆ ಗುರುಗಳು, ಆದರೆ ಅವ್ರದ್ದು ಸಮಸ್ಯೆಗಳು ಜಾಸ್ತಿ ಇದೆ. ಅಂದರೆ ವೈಯಕ್ತಿಕವಾಗಿ ಅವರವ್ರಿಗೂ ಸಮಸ್ಯೆ ಇದೆ? ಇದೆ. ಅದೇನಾಗ್ತಿದೆ, ಉಲ್ಬಣಗೊಳ್ತಾ ಇದೆ ಎಲ್ಲ. ಒಂದು ಈ ಒಂದೊಂದು ಸಂದರ್ಭ ಬಂದಾಗಂದ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸಮಸ್ಯೆ ಇವ್ರಿಗೆ ಕನೆಕ್ಟ್ ಆಗ್ತಾ ಇದೆ. ಅದ್ರ ಮನೆಯಲ್ಲಿ ಯಾವುದೇ ರೀತಿಯಾದ ಆತ್ಮಗಳಿಲ್ವ ಹಂಗಿದ್ರೆ? ಅವರವ್ರಿಗೆ ಇರತಕ್ಕಂಥ ಸಮಸ್ಯೆಗಳಿಂದ ಅವರು ಬಳಲ್ತಿದ್ದಾರೆ. ಹೌದು. ಈ ಮಾಟನ ಫ್ಯಾಮಿಲಿಗೂ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ, ಸ್ವಲ್ಪ ಮಟ್ಟಿಗೆ ಇದೆ, ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಮನೆಯಲ್ಲಿ ಎಲ್ರಿಗೂ ಒಂದೇ ರೀತಿ ಅಂತ ಫೀಲ್ ಆಗ್ತಿದೆ. ಹೌದು. ಓಕೆ, ಈಗ ಅವ್ರು ಹೇಳಿದ್ದೆಲ್ಲ ಸಮಾಧಾನ ಇದೆಯಾ? ಇರೋದನ್ನು ಕ್ಲಿಯರ್ ಮಾಡ್ಲಾ?
ಸುಜಾತ ಅವರೇ, ಈಗ ನಿಮ್ಮ ದೇಹದಲ್ಲಿರೋ ಎರಡು ಆತ್ಮನೂ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ಗೆ ಇಳಿದಿದೆ, ಇದರಿಂದ 15 ದಿವಸದಲ್ಲಿ ಒಂದು 10-20% ರಿಸಲ್ಟ್ ಬರುತ್ತೆ. ಬಟ್ ಇದು ಸಮಸ್ಯೆ ಹಳೇದಾದ್ರಿಂದ ಒಂದೇ ಸರಿ ಸರಿ ಆಗಲ್ಲ, 3 ತಿಂಗಳು ಪ್ರತಿ 15 ದಿವಸಕ್ಕೆ ಆಫೀಸಿಗೆ ಬರಬೇಕು, ಈ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು. ಇವತ್ತು ಇದಾದಮೇಲೆ ಹೇಳ್ಕೊಡ್ತಕ್ಕಂಥ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ತಪ್ಪದೇ ನೀವು ಮಾಡಬೇಕು. ಆಗ್ಬೋದಾ? ಓಕೆ, ಈಗ ಒಂದು ವಿರಾಮ, ಎಲ್ಲೂ ಹೋಗ್ಬೇಡಿ. ವಿರಾಮದ ನಂತರ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿವೆ, ಕಾಯ್ತಾ ಇರಿ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ಸಮಸ್ಯೆ ಅಂದ್ರೆ ಬರೀ ಆರೋಗ್ಯದಷ್ಟೇ ಅಲ್ಲ, ಅಥವಾ ಆರ್ಥಿಕ ಸಮಸ್ಯೆ ಮಾತ್ರ ಅಲ್ಲ, ಇವುಗಳ ಹೊರತಾಗಿ 100 ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಆತ್ಮದಿಂದ ಬರುವಂತಹ ಸಮಸ್ಯೆಗಳು ತುಂಬಾನೇ ವಿಚಿತ್ರವಾಗಿರುತ್ತೆ. ಇವುಗಳಿಗೆ ಎಲ್ಲಾ ಕಡೆ ಪರಿಹಾರ ಸಿಗೋದು ಸಾಧ್ಯನೇ ಇಲ್ಲ. ಈಗ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಚಿಕಿತ್ಸೆ ನಂತರ ಏನ್ ಹೇಳ್ತಾರೆ ಅಂತ ಕೇಳೋಣ. ನನ್ನ ಹೆಸರು ಸುಜಾತ, ನಾನು ಮೂಡ್ಲಿಗಿಂದ ಬಂದಿದ್ದೇನೆ. ಸಾಕಷ್ಟು ಸಮಸ್ಯೆ ನನಗಿದ್ವು, ಗುರುಜಿ ಹತ್ತಿರ ಬಂದು ಹೋದ್ಮೇಲೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗಿದೆ. ಅದು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ರಶ್ನೆಗಳು ಯಾರ ಹತ್ರ ಇರೋದಿಲ್ಲ ಹೇಳಿ. ಹಾಗೆ ನಮ್ಮ ಆತ್ಮ ಚಿಕಿತ್ಸೆಯ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿವೆ. ಅಂತಹ ಪ್ರಶ್ನೆಗಳು ಪ್ರತಿನಿತ್ಯ ನಮಗೆ ಪತ್ರದ ಮೂಲಕ ಬರ್ತಾನೆ ಇದೆ. ಈಗ ಆ ಪತ್ರಗಳಿಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅಂತ ನೋಡೋಣ. ವಿಶ್ವನಾಥ್ ಅಂತ ಹೆಬ್ಬಾಳದಿಂದ ಒಂದು ಪತ್ರವನ್ನು ಬರೀತಾ ಇದ್ದಾರೆ. ಪೂಜ್ಯ ಮಂಜುನಾಥ ಶಾಸ್ತ್ರಿ ಗುರುಜಿಯವರಿಗೆ ಪ್ರಣಾಮಗಳು. ಬೆಂಗಳೂರಿನ ಹೆಬ್ಬಾಳದಿಂದ ಪತ್ರ ಬರೆಯುತ್ತಿದ್ದೇನೆ. ನನ್ನ ಹೆಸರು ವಿಶ್ವನಾಥ್. ಕಾಂಟ್ರಾಕ್ಟರ್ ಕೆಲಸ ಮಾಡುತ್ತಿದ್ದೆ. 6 ವರ್ಷಗಳ ಹಿಂದೆ ಕಾಡಿನ ದಾರಿಯಲ್ಲಿ ಕಾರಿನಲ್ಲಿ ಬರುವಾಗ ಸಣ್ಣ ಆಕ್ಸಿಡೆಂಟ್ ಆಯಿತು. ಆಗ ಸಣ್ಣ ಪುಟ್ಟ ಗಾಯ ಆಗಿ ಪ್ರಜ್ಞೆ ತಪ್ಪಿತ್ತು. ಬೇರೇನೂ ತೊಂದರೆ ಆಗಿಲ್ಲ. ಆದರೆ ಅವತ್ತಿನಿಂದ ನನ್ನ ದೇಹದಲ್ಲಿ ಶಕ್ತಿಯೇ ಇಲ್ಲ. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಸ್ವಾಧೀನ ಇಲ್ಲ. ಆವತ್ತಿನಿಂದ ಮಲಗಿಕೊಂಡೇ ಇದ್ದೇನೆ. ಪ್ರತಿಯೊಂದು ಕೆಲಸಕ್ಕೂ ಬೇರೆಯವರನ್ನು ಅವಲಂಬಿಸಬೇಕಾಗಿದೆ. ಆಸ್ಪತ್ರೆಯಲ್ಲಿ ಎಲ್ಲ ಪರೀಕ್ಷೆ ಮಾಡಿಸಿದ್ದಾಯಿತು. ದೈಹಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತಾರೆ. ಆದರೂ ನನಗೆ ಯಾಕೆ ಹೀಗಾಗಿದೆ? ನನ್ನ ಈ ಸಮಸ್ಯೆಗೆ ತಮ್ಮಲ್ಲಿ ಪರಿಹಾರ ಇದೆಯಾ? ದಯವಿಟ್ಟು ತಿಳಿಸಿ. ಇಂತಿ ವಿಶ್ವನಾಥ್. ಸೊ ಈಗ ಈ ಆತ್ಮಚಿಕಿತ್ಸೆಯಲ್ಲಿ ಅವರನ್ನು ಒಳಪಡಿಸಿ ಅವರ ಸಮಸ್ಯೆ ಏನು ಅಂತ ಖಂಡಿತವಾಗೂ ತಿಳಿಯಬಹುದು. ಅವರ ದೇಹ ಯಾಕೆ ಈ ರೀತಿ ನಿಸ್ತೇಜವಾಗಿದೆ, ಈ ಇನ್ಆಕ್ಟಿವ್ ಆಗಿರೋದಕ್ಕೆ ಏನು ಕಾರಣ ಅನ್ನೋದನ್ನು ಖಂಡಿತವಾಗಿ ಆತ್ಮಚಿಕಿತ್ಸೆಯಲ್ಲಿ ಅವರು ಆ ದೇಹವನ್ನು ವರ್ಗಾವಣೆ ಮಾಡಿ ಕಂಡುಹಿಡ್ಕೋಬೋದು. ನಾನು ಮೊದಲು ಹೇಳಿದ ಹಾಗೆಯೇ 6 ವರ್ಷದ ಹಿಂದೆ ಬಿದ್ದ ಕ್ಷಣಕ್ಕೆ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಈ ಸ್ಥಿತಿಯಲ್ಲಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಅದು ಬಿದ್ದಿದ್ದೇ ಕಾರಣ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅವ್ರ ದೇಹದಲ್ಲಿ ಬಿದ್ದ ಕ್ಷಣಕ್ಕೆ ಆ ರೀತಿ ಈ ಮೆಡಿಕಲ್ ಸಮಸ್ಯೆ ಬಂದು ಹಂಗೆ ಆಗಿದ್ದರೆ ಒಪ್ಕೋಬಹುದಿತ್ತು. ಬಟ್ ಮೆಡಿಕಲಿ ಪ್ರೂವ್ ಆಗ್ತಿದೆ, ಅವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಹಾಗಿದ ಮೇಲೆ ಈ ಸಮಸ್ಯೆ ಅಂದರೆ ದೇಹದಲ್ಲಿ ಬೇರೆ ಇನ್ನು ಯಾವುದೋ ರೀತಿಯಾದ ಸಮಸ್ಯೆಗಳು ಮೊದಲಿಂದನೂ ಇತ್ತು ಅನಿಸುತ್ತೆ ಅವರಿಗೆ, ಅಂದರೆ ಅವ್ರಿಗೆ ಕಂಡು ಬಂದಿಲ್ಲ ಅಷ್ಟೇ. ಬಟ್ ಇದು ಹಂತಂತವಾಗಿ ಅದು ಆವರಿಸ್ಕೊಳ್ತಾ ಬಂದಿದೆ. ಬಿದ್ದಿದ್ದ ದಿವಸವೇ ಒಂದು ಕಾರಣ ಆಗಿ ಸಕಾಲ ಒಂಥರ ಕಾಲ ಕೂಡ ಬಂದಂಗೆ ಆಗಿದೆ ಅಷ್ಟೇ. ಅದಾಗಿ ಅವರೇನಾಗಿದೆ, ದೇಹದಲ್ಲಿ ಆ ಕಂಟ್ರೋಲ್ ಅವ್ರಿಗೆ ತಪ್ಪಿದೆ. ಇದು ಆತ್ಮದ ಚೇಷ್ಟೆಯೂ ಇರಬಹುದು, ಅಥವಾ ಈ ಮಾಟ ಅಥವಾ ಕಟ್ಟು ಅಥವಾ ಈ ಮದ್ದಿನ ಅಥವಾ ಹಿಂದಿನ ಜನ್ಮಾಂತರಗಳ ಸಮಸ್ಯೆ ಕೂಡ ಇರಬಹುದು. ಯಾವುದಕ್ಕೂ ಅವರು ತಮ್ಮ ಫೋಟೋವನ್ನು ತಮ್ಮವರಿಂದ ಯಾರನ್ನಾರು ಕಳಿಸಿ ನಮ್ಮಲ್ಲಿಗೆ ತಲುಪಿಸಿ ಈ ಆತ್ಮಚಿಕಿತ್ಸೆಗೆ ಅವರನ್ನು ಒಳಪಡಿಸ್ಕೊಂಡ್ರೆ ಅವರ ಮೂಲವನ್ನು ಕಂಡುಹಿಡಿದು ಅದು ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನು ತಿಳಿದು ಅದನ್ನು ಖಂಡಿತವಾಗಿಯೂ ಸರಿಪಡಿಸುವ ಪ್ರಯತ್ನವನ್ನು ನಾವು ಖಂಡಿತ ಮಾಡಬಹುದು. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆ ಇದೆಯಾ ಅಥವಾ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದೆಯಾ? ಹಾಗಾದರೆ ನೀವು ಕೂಡ ನಮಗೆ ಪತ್ರ ಬರೀಬಹುದು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ನೇರವಾಗಿ ನೀವು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರನ್ನ ಭೇಟಿಯಾಗಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13A Cross 8 ಮುಖ್ಯರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 88619999992. 88619999993. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ.